ನಾವು ನೋಡ್ತಿರೋ ಹಾಗೆ ನೀರಿನ ಹರಿವಿಗೆ ಅಡ್ಡಿಯಾಗಿರೋ ಕಾರಣದಿಂದ ನದಿ ನೀರು ನಮ್ಮ ಜಮೀನುಗಳಿಗೆ ಪ್ರವೇಶ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ. ನಾವೇನಾದ್ರೂ ಈಗ ಎಲ್ಲರೂ ಸೇರ್ಕೊಂಡು ಆ ನದಿಗಿರೋ ಅಡ್ಡಿನ ತೆಗೆದ್ಬಿಟ್ರೆ ಆ ನದಿ ನೀರು ಮತ್ತೆ ನಮ್ಮ ಜಮೀನಿಗೆ ಬರೋದಕ್ಕೆ ಶುರುವಾಗ್ಬಿಡುತ್ತೆ. ಈಗ ನಾವೆಲ್ಲರೂ ಈ ಕೆಲಸ ಮಾಡೋದಕ್ಕೆ ಸಿದ್ಧರಾಗಿದ್ದೀರಾ? ಹಾಗಿದ್ರೆ ಬನ್ನಿ, ನಾವೆಲ್ಲರೂ ಸೇರಿ ಈ ಕೆಲಸನ ಪ್ರಾರಂಭ ಮಾಡೋಣ. ನಾನೇನಾದ್ರೂ ಸಹಾಯ ಮಾಡಕ್ ಹೋದ್ರೆ ಚಿನ್ನದ ನಾಣ್ಯ ಬಿದ್ದೋಗ್ಬಿಡುತ್ತೆ. ಸುಬಲ, ಹೆದರ್ಕೊಳ್ತಿದ್ಯಲ್ಲ ನೀನು? ನೋಡು, ನಿನ್ ಸ್ನೇಹಿತರೆಲ್ಲ ಮುಂದೆ ಹೋಗಿ ಹೇಗ್ ಸಹಾಯ ಮಾಡ್ತಿದ್ದಾರೆ ಅಂತ. ನೀನು ಮಾಡು, ಬಾ. ಇಲ್ಲ ಯಶೋಧ ಚಿಕ್ಕಮ್ಮ, ನಾನು ಸಹಾಯ ಮಾಡೋಕ್ಕಾಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ. ನಮ್ಮೆಲ್ರಿಗೂ ಸಹಾಯ ಮಾಡಕ್ಕೆ ನಿನ್ಗೇನ್ ಸಮಸ್ಯೆ ಇದೆ? ನಡಿ, ಬೇಗ ನಡಿ. ನಾನು ಹೇಳ್ದೆ ಅಲ್ವಾ ನಾನ್ ಬರೋದಿಲ್ಲ ಅಂತ? ಯಾಕೆ ಬರಲ್ಲ ನೋಡು, ನಮ್ ಜೊತೆ ಎಲ್ರು ಕೆಲಸ ಮಾಡ್ತಿದ್ದಾರೆ, ನೀನು ಮಾಡ್ಲೇಬೇಕು. ನಾನು ಹೇಳ್ತಿಲ್ವಾ ನಾನ್ ಬರೋದಿಲ್ಲ ಅಂತ? ನಿನ್ ಮಾತು ನಾನ್ ಯಾಕೆ ಕೇಳಿ? ಯಾರು ನೀನು? ಈಗ ನಾನ್ ಯಾರು ಅಂತ ತೋರಿಸ್ತೀನಿ. ಅಯ್ಯಯ್ಯೋ, ಬಿಡಿ ಬಿಡಿ, ಹಾಗೆಲ್ಲ ಜಗಳ ಮಾಡಬಾರ್ದು ಮಕ್ಳೇ. ಬೃಂದಾ, ಸುಬಲಂಗೆ ಮನಸ್ಸಿಲ್ಲ ಅಂದ್ರೆ ಬಿಟ್ಬಿಡು, ಅವನ್ ಇಲ್ಲೇ ಕೂತ್ಕೊಂಡು ನೋಡ್ತಾನೆ. ಸುಬಲ, ಒಂದು ಕೆಲಸ ಮಾಡು, ನೀ ಹೋಗಿ ಆ ಮರದ ನೆರಳಲ್ಲಿ ಕೂತ್ಕೋ. ಬನ್ನಿ ಬನ್ನಿ, ಬಾ ಬೃಂದ. ಏನ್ ಬೇಕಾದ್ರೂ ಆಗ್ಲಿ, ನಾನಿದನ್ನ ಜೋಪಾನವಾಗಿ ಇಟ್ಕೋತೀನಿ. ನನ್ ಹತ್ರ ಚಿನ್ನದ ನಾಣ್ಯಗಳಿವೆ, ನಾನಿದನ್ನೆಲ್ಲ ಮಾಡೋ ಅಗತ್ಯನೇ ಇಲ್ಲ. ನಾನೀ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ. ನಾನು ಈ ಕೆಲಸ ಮಾಡೋದಿಲ್ಲ. ಆದ್ರೆ ಯಾಕೆ ಮಾಡಲ್ಲ? ಈ ಕೆಲಸ ರೈತರದ್ದು, ನಾನ್ ಯಾಕೆ ಜಮೀನ್ ಕೆಲಸ ಮಾಡ್ಬೇಕು? ನಾವೆಲ್ಲ ಒಟ್ಟಿಗೆ ಸೇರಿ ನಿರ್ಧಾರ ಮಾಡಿದ್ವಿ, ನಾವು ನಮ್ಮ ರೈತ ಬಾಂಧವರಿಗೆ ಸಹಾಯ ಮಾಡ್ಬೇಕು ಅಂತ. ಇದರಿಂದ ನಿಮಗೇನ್ ಸಮಸ್ಯೆ? ಹಾ, ಆಗ ನಿರ್ಧಾರ ಮಾಡಿದ್ವಿ, ಆದ್ರೆ ಆಗ ನಮಗ್ ಗೊತ್ತಿರ್ಲಿಲ್ಲ ಇಲ್ಲಿ ನಾವು ಈ ಕೆಲಸ ಎಲ್ಲ ಮಾಡ್ಬೇಕಾಗತ್ತೆ ಅಂತ. ಬಲವಂತ ಏನೂ ಇಲ್ಲ, ಯಾರಿಗೆ ಕೆಲಸ ಮಾಡಕ್ ಇಷ್ಟ ಇದೆಯೋ ಅವ್ರು ಮಾಡ್ಲಿ, ಯಾರಿಗೆ ಕೆಲಸ ಮಾಡಕ್ ಇಷ್ಟ ಇಲ್ವೋ ಅವ್ರು ಕೂತ್ಕೋಬಹುದು. ಪರವಾಗಿಲ್ಲ ಸ್ವಾಮಿ, ನಾವೆಲ್ಲ ಇದೀವಲ್ಲ, ಎಲ್ಲ ಕೆಲಸನೂ ಮುಗಿಯುತ್ತೆ.